ಪಡುಬಿದ್ರಿ ಬೀಚ್. ಇತ್ತೀಚೆಗಷ್ಟೇ ಈ ಪಡುಬಿದ್ರಿ ಬೀಚು ಬ್ಲೂ ಫ್ಲಾಗ್ ರೇಟಿಂಗನ್ನು ಪಡೆದಿದೆ. ಇದು ಪಡುಬಿದ್ರಿ ಮೈನ್ ಬೀಚಿಗಿನ್ನ 1.5 ಕಿಲೋಮೀಟರ್ನಷ್ಟು ಮುಂದೆ ನಡೆದಾಗ ಸಿಗುವಂಥದ್ದೇ ಈ ಬ್ಲೂ ಫ್ಲಾಗ್ ರೇಟಿಂಗ್ ಪಡೆದಿರತಕ್ಕಂತಹ ಪಡುಬಿದ್ರಿ ಬೀಚ್. ಬ್ಲೂ ಫ್ಲಾಗ್ ರೇಟಿಂಗ್ ಅಂದರೆ ಇಟ್ಸ್ ಎ ಸರ್ಟಿಫಿಕೇಶನ್ ಬೈ ಫೌಂಡೇಶನ್ ಫಾರ್ ಎನ್ವೈರನ್ಮೆಂಟ್ ಎಜುಕೇಷನ್, FEE ಅಂತ ಹೇಳ್ತಾರೆ, ವಿಚ್ ಇವ್ಯಾಲ್ಯುಯೇಟ್ಸ್ ಬೀಚಸ್, ವಾಟರ್ ಫ್ರಂಟ್ಸ್ ಫಾರ್ ಸರ್ಟೈನ್ ಫೆಸಿಲಿಟೀಸ್. ನಮ್ಮ ಕರ್ನಾಟಕದಲ್ಲಿ ಈಗ ಸದ್ಯಕ್ಕೆ 2 ಬೀಚ್ಗಳು ಈ ಬ್ಲೂ ಫ್ಲಾಗ್ ಸರ್ಟಿಫಿಕೇಷನ್ನ ಪಡೆದಿವೆ. ಒಂದು ಈ ಪಡುಬಿದ್ರಿ ಬೀಚು, ಇನ್ನೊಂದು ಕಾರಕೋಡ್ ಬೀಚ್ ಇನ್ ಹೊನ್ನಾವರ. ಇದು ಪಡುಬಿದ್ರಿ ಬೀಚದು ಪ್ರೈಮರಿ ಬೀಚು, ಆ್ಯಕ್ಚುಲಿ ಫ್ರೀ ಟು ಎಂಟರ್. ಇದು ಸಾಕಷ್ಟು ಇದು ಕೂತ್ಕೊಳ್ಳೋಕ್ಕೆ ಆಸನಗಳು ಎಲ್ಲ ಹೊಂದಿರ್ತದೆ. ಆದರೆ ಇದನ್ನು ನಾವು ಬ್ಲೂ ಫ್ಲಾಗ್ ರೇಟಿಂಗ್ ಪಡೆದಿರ್ತಕ್ಕಂಥದ್ದು ಅಂತ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಅಲ್ಲಿಂದ ಸುಮಾರು 1.5 ಕಿಲೋಮೀಟರ್ನಷ್ಟು ಮುಂದೆ ದಕ್ಷಿಣಕ್ಕೆ ಹೋದರೆ ಈ ಪಡುಬಿದ್ರಿ ಬೀಚು, ಬ್ಲೂ ಫ್ಲಾಗ್ ಬೀಚು ಕಂಡುಬರುತ್ತೆ. ಇಲ್ಲಿ ಇದಕ್ಕೆ ಎಂಟ್ರಿ ಫೀಸ್ ಇರುತ್ತೆ, ಒಬ್ಬರಿಗೆ 30 ರೂಪಾಯಿ ಥರ ತಗೊಳ್ತಿದ್ದಾರೆ. ಮತ್ತು ಈ ಬೀಚಿಗೆ ಟೈಮಿಂಗ್ಸು 9:00 AM to 6:00 PM. ಕಾರ್ ಪಾರ್ಕಿಂಗ್ ಎಲ್ಲ ಮಾಡಬೇಕಾದ್ರೆ ಎಕ್ಸ್ಟ್ರಾ ಫೀಸು ತಗೊಳ್ತಾರೆ. ಆದರೂ ಕೂಡ ವರ್ತ್ ವಿಸಿಟಿಂಗ್ ಅಂತ ನನಗೆ ಅನ್ನಿಸ್ತು. ನಾವು ಹೋದಾಗ ಬಹಳ ಚೆನ್ನಾಗಿ ಇತ್ತು ಅಂತ ಅನ್ನಿಸ್ತು. ಒಳಗಡೆ ಇದು ಪ್ಲಾಸ್ಟಿಕ್ ಝೋನ್, ಪ್ಲಾಸ್ಟಿಕ್ ಫ್ರೀ ಥರ ಇರುತ್ತೆ. ಯಾವುದೇ ರೀತಿಯಾದಂತಹ ಕಸ ಕಡ್ಡಿಗಳು ಯಾವುದೂ ಇಲ್ಲ. ಈ ಬೀಚಲ್ಲಿ ನಡೆಯುವಂತಹ ಜಾಗ ಅತ್ಯಂತ ಚೆನ್ನಾಗಿದೆ ಮತ್ತು ತುಂಬ ಕ್ಲೀನಾಗಿದೆ. ಜೊತೆ ಜೊತೆಗೆ ಮಕ್ಕಳಿಗೆ ಆಡಲಿಕ್ಕೆ ಆಟದ ಪಾರ್ಕ್ ಥರ ಜಾರುಬಂಡೆ ಇರ್ಬೋದು, ಉಯ್ಯಾಲೆ ಇರ್ಬೋದು, ಇವೆಲ್ಲವೂ ಕೂಡ ಇದೆ. ಹಾಗೆಯೇ ಇದಕ್ಕೆ ನಡೀತಾ ಇರತಕ್ಕಂತಹ ಟ್ರ್ಯಾಕು, ನಡೆಯುತ್ತಿರುವ ಟ್ರ್ಯಾಕು ಕೂಡ ತುಂಬ ಚೆನ್ನಾಗಿದೆ. ಅಲ್ಲಿಂದ ಸ್ವಲ್ಪ ಮುಂದೆ ನಡೆದರೆ ಕಾಮಿನಿ ಐಲ್ಯಾಂಡ್ ಅಂತ ಕಾಣಿಸುತ್ತೆ. ಅದರಲ್ಲಿ ನಾರ್ಮಲ್ ಟ್ರೆಡಿಷನಲ್ ಬೋಟಿಂಗನ್ನು ಮಾಡಬಹುದು. ಹಾಗೆಯೇ ಇದರಲ್ಲಿ ಕಯೋಕಿಂಗು ಮತ್ತು ಬೇರೆ ರೀತಿಯಾದಂತಹ ಟ್ರೆಡಿಷನಲ್ ಬೋಟಿಂಗ್ ಇರ್ಬೋದು, ಪೆಡಲ್ ಬೋಟಿಂಗ್ ಇರ್ಬೋದು, ಇವೆಲ್ಲ ವಾಟರ್ ಸ್ಪೋರ್ಟ್ಸ್ಗಳು ಇದೆ. ಒಟ್ಟಾರೆ ಹೇಳಬೇಕಂದ್ರೆ ಇದೊಂದು ವೆಲ್ ಮೇಂಟೈನ್ಡ್ ಬೀಚ್ ಅಂತ ಹೇಳ್ಬೋದು, ಮತ್ತು ವರ್ತ್ ವಿಸಿಟಿಂಗ್. ಒಂದು ಹಾಫ್ ಡೇ ಆರಾಮಾಗಿ ನಾವು ಸ್ಪೆಂಡ್ ಮಾಡ್ಬೋದಾಗಿದೆ. ಈ ಪಡುಬಿದ್ರಿ ಬೀಚ್ ಒಳಭಾಗದಲ್ಲಿ ವೆಲ್ ಮೇಂಟೈನ್ಡ್ ವಾಶ್ರೂಮ್ಸ್ ಇದೆ, ಹಾಗೆಯೇ ಫುಡ್ ಕೋರ್ಟ್ ಇದೆ, ಮತ್ತು ಜಾಗ ಅತ್ಯಂತ ಕ್ಲೀನಾಗಿದೆ. ಆರಾಮಾಗಿ ನಾವುಗಳು ಹೋಗಿ ಒನ್ ಡೇ, ಹಾಫ್ ಡೇ ಅಟ್ಲೀಸ್ಟು ಸ್ಪೆಂಡ್ ಮಾಡಿಬಿಟ್ಟು ಬರಬಹುದಾಗಿದೆ.